ನಮಸ್ತೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಥ್ಯಾಂಕ್ ಯು ನನಗೇನು ಹಾಡೋಕ್ಕೆ ಬರೋಲ್ಲ ಸುಮ್ಮನೆ ಜಸ್ಟ್ ವಿಶ್ ಮಾಡೋಕ್ಕೆ ನೋಡಿ ನಾನು ಒಂದು ಬೇವಿನ ಪಾನಕ ತೋರಿಸ್ತಾ ಇದ್ದೀನಿ ಬೇವು ಬೆಲ್ಲ ಮಾವಿನಹಣ್ಣು ಈ ಸೀಸನಲ್ಲಿ ಏನು ಸಿಗುತ್ತೋ ಎಲ್ಲ ಹಾಕಿ ಮಾಡೋದು ನೋಡಿ ನಾನು ಎಲೆ ಹೂವಿನ ದಳ ತೊಗೋತಾ ಇದ್ದೀನಿ ಬೇವಿಂದು ಸರಿಯಾಗಿ ನೋಡಿ ವಿಷ ಆಗುತ್ತೆ ಅದೇನಾದರೂ ನೀವು ಮಧ್ಯಭಾಗಿ ತೊಗೊಂಡ್ರೆ ಈ ಥರ ದಳ ಬಿಡಿಸ್ಕೊಳ್ಳಿ ನೋಡಿ ಇಷ್ಟೇ ಸಿಗೋದು ಅದು ನೀವು ಎಷ್ಟು ತೊಂದ್ರೂ ಅದು ಬಿಡಿಸೋಕೆ ಕಷ್ಟ ಅಲ್ಲ ಸೊ ಈ ಥರ ದಳ ತೊಗೋಬೇಕು ತೊಗೊಂಡು ಇನ್ನು ಸಪ್ರೇಟ್ ಮಾಡಿ ಇದು ವಿಷ ಆಗುತ್ತೆ ಕೊಬ್ಬರಿ ನೋಡಿ ತುರ್ದಾರಿ ಇಟ್ಕೊಳ್ಳಿ ಇಲ್ಲ ಮಿಕ್ಸಿಯಾರು ಮಾಡ್ಕೊಳ್ಳಿ ನಾ ಇಲ್ಲಿ ಸಿಪ್ಪೆ ತೆಗೊಳ್ಳಿ ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ ಬಾಯಿ ಕಚ್ ಕಚ್ ಅದಕ್ಕೆ ಮತ್ತು ಮಿಕ್ಸಿ ಮಾಡಬೇಕಾಗತ್ತೆ ಇನ್ನು ಹುಣಸೆಹಣ್ಣು ನೆನೆ ಇಟ್ಕೊಂಬಿಡಿ ಇದು ದೇಹಕ್ಕೂ ಭಾಳ ತಂಪು ಜ್ಯೂಸು ನಮ್ಮ ಕಡೆ ಬಿಸಿಲು ಜಾಸ್ತಿ ಅಲ್ವಾ ಸೊ ಜಾಸ್ತಿ ಮಾಡಿಟ್ಕೊಂಡೇ ಇರ್ತಾರೆ ಬೆಲ್ಲನ್ನು ಈ ಥರ ಕಟ್ ಮಾಡಿ ಇಟ್ಕೊಂಬಿಡಿ ಅವ್ರು ಋತ್ತತಿ ಇದ್ದಾರೆ ನೋಡಿ ಬೀಜ ತೆಕೊಡೋಕ್ಕೆ ನಾನೇ ಇದ್ದೆ ಮುಂದೆ ಅಲ್ಲಿ ಕೈಗೆ ಏನು ಹಾಕ್ಕೊಳ್ಳಲ್ಲಿ ನೋಡ್ತಾ ಇದ್ದೀನಿ ಸೊ ನೋಡಿ ಎಲ್ಲ ಡ್ರೈ ಫ್ರೂಟ್ಸು ಒಂದೊಂದು ಬೌಲ್ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದೇದಿದೆ ಅದೇ ಹಾಕ್ಕೊಳ್ಳಿ ಇಷ್ಟೇ ಬೇಕು ಅದೇ ಬೇಕು ಅಂತೇನಿಲ್ಲ ಕೇರ್ ಬೀಜ ಮತ್ತು ವಾಲ್ನಟ್ನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ವಿಷ ಇರುತ್ತಲ್ಲ ಸೊ ಹಾಗಾಗಿ ಅಷ್ಟೇ ಸೋಪು ಈ ಪುಡಿ ಪತ್ರೆ ಎಲೆ ತೊಗೊಳ್ಳಿ ಅದು ಎಲ್ಲ ಬೀಜಗಳು ಕುಂಬಳೆಕಾಯಿದು ಕಲ್ಲಂಗಡಿದು ಏನೇನು ಸಿಗುತ್ತೋ ನಿಮಗೆ ಇಷ್ಟ ಆಗಿರೋದು ಸಹ ಹಾಕ್ಕೊಬೋದು ಇದು ಅಂಜೂರು ಅದೆಲ್ಲ ನೀವು ಸ್ವಲ್ಪ ಕಡಿಮೆ ತೊಗೊಳ್ಳಿ ಎಲ್ಲ ಒಂದು ಬೌಲಲ್ಲಿ ಮಿಕ್ಸ್ ಮಾಡಿಬಿಡಿ ಉತ್ತತ್ತಿ ಖರ್ಜೂರ ಅಷ್ಟೇ ನೀವು ಸಪ್ರೇಟ್ ಇಟ್ಕೋಬೇಕು ಉಳ್ಕಿದೆಲ್ಲ ಮಿಕ್ಸ್ ಮಾಡಿ ಒನ್ ಟೈಮ್ ಮಿಕ್ಸಿ ಮಾಡ್ಕೊಂಬಿಡಿ ಫಸ್ಟ್ ಈ ಥರ ಮಿಕ್ಸ್ ಮಾಡಿ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಇದು ನಾವು ಒಂದು ಮಂತ್ ತನಕ ಆಲ್ಮೋಸ್ಟ್ ಮಾಡ್ತಾ ಕುಡಿತಾ ಇರ್ತೀವಿ ಇದನ್ನು ನೀವು ಪೌಡರ್ ಮಾಡಿಟ್ಕೊಂಡ್ರೆ ಹಾಲಲ್ಲಿ ಚಾಕ್ಲೇಟ್ ಐಸ್ ಕ್ರೀಮ್ ಎಲ್ಲನೂ ಮಾಡಿಟ್ಕೋಬೋದು ಡ್ರೈ ಫ್ರೂಟ್ಸ್ ಅಲ್ವಾ ಮಕ್ಕಳಿಗೆ ಕೊಡೋದಕ್ಕೆ ದೋಸೆ ಮೇಲೆ ಚಪಾತಿ ಮೇಲೆ ಅನ್ನದ ಜೊತೆ ಕಲಸ್ಕೊಡಿ ಚೆನ್ನಾಗಿರುತ್ತೆ ಟೇಸ್ಟ್ ಈ ಥರ ಪುಡಿ ಮಾಡಿ ಇಟ್ಕೊಂಬಿಡಿ ಇದಕ್ಕೇನು ಕೊಬ್ಬರಿ ಹಾಕ್ಬೇಡಿ ಖರ್ಜೂರ ಉತ್ತತ್ತಿ ಎಲ್ಲ ಸೇರಿಸಿ ಮಿಕ್ಸಿ ಮಾಡಿ ಇನ್ನೊಂದು ಸರಿ ನೀಟಾಗಿ ಮಿಕ್ಸಿ ಮಾಡಲೇಬೇಕು ನೀವು ಯಾಕಂದರೆ ಉಂಡೆ ಉಂಡೆ ಆಗಿಬಿಟ್ಟಿರ್ತದೆ ಅದು ಖರ್ಜೂರ ಹಾಕಿದ್ದಕ್ಕೆ ಕೊಬ್ಬರಿ ಹಾಕ್ತೇನೆ ಸಕ್ಕರೆ ಪುಡಿ ಹಾಕಿದ್ದೀನಲ್ಲ ಅದು ಅದು ಕೊಬ್ಬರಿ ಹಾಕ್ತೇನೆ ಮಿಕ್ಸಿ ಮಾಡಿಟ್ಕೊಳ್ಳಿ ಕೊಬ್ಬರಿನ ಮಿಕ್ಸ್ ಮಾಡಬೇಡಿ ಅದು ಒಂಥರ ಸ್ಮೆಲ್ ಬರುತ್ತೆ ಒಂದು ಸ್ವಲ್ಪ ದಿನಕ್ಕೆ ನೀವು ಅವತ್ತೇ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಉಂಡೆ ಆಗುತ್ತಲ್ಲ ಅದಕ್ಕೋಸ್ಕರ ಇನ್ನೊಂದು ಟೈಮ್ ಒಂದು ಸಾರಿ ಗ್ರೈಂಡ್ ಮಾಡ್ಕೊಂಬಿಡಿ ಅಷ್ಟೇ ಹ್ಞೂ ಇಷ್ಟ ಆದರೆ ಸಾಕು ಪೂರ ಸಣ್ಣ ಮಾಡ್ಕೋಬೇಡಿ ಇಷ್ಟೇ ಇರಲಿ ಬೆಲ್ಲ ನೋಡಿ ಅದೇನು ಅಳತೆ ಇಲ್ಲ ಇದಕ್ಕೆ ಯಾವುದು ಅಳತೆ ಇಲ್ಲ ಮೆಜರ್ಮೆಂಟ್ ಏನಿಲ್ಲ ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಬೋದು ಪುಟಾಣಿ ಇಟ್ಟು ಸ್ವಲ್ಪ ಹಾಕ್ಕೊಳ್ಳಿ ಹ್ಞೂ ನಾನಿಲ್ಲಿ ಮೂರು ಬಟ್ಲ ಡ್ರೈ ಫ್ರೂಟ್ಸ್ ಹಾಕಿದರೆ ಒಂದು ಬೌಲ್ ಪುಟಾಣಿ ಹಿಟ್ಟು ಹಾಕಿದ್ದೀನಿ ಹುಣ್ಸೆನೂ ಅಷ್ಟೇ ಒಂದು ಬೌಲ್ ಹಾಕಿದ್ದೀನಿ ಮಾವಿನ ತುರಿ ತೊಗೊಳ್ಳಿ ಕೊಬ್ಬರಿ ಎಲ್ಲ ಇದೆ ನೋಡಿ ಇಲ್ಲಿ ಬೆಲ್ಲ ಕೊಬ್ಬರಿ ಪುಡಿ ಪುಟಾಣಿ ಪುಡಿ ಬೆಲ್ಲದ ನೀರದು ಕರಗಿಸಿ ಸೋಸ್ಕೋಬೇಕು ಮಾಡೋ ಮೆಥಡ್ ತೋರಿಸಿದ್ದೀನಿ ನೀಟಾಗಿ ನೋಡ್ಕೊಳ್ಳಿ ಸೇಮ್ ಸಿಂಪಲ್ ಏನು ಇದಿಲ್ಲ ನೀವೆಲ್ಲ ಒಣ ಪುಡಿ ಮಾಡ್ಕೋತಿರಲ್ಲ ಅದೇ ಈ ಥರ ನೀ ಮಾಡ್ಕೋತೀವಿ ನಾವು ನೀರು ಗಡಿಗೆದೆ ತೊಗೊಳ್ಳಿ ಫ್ರಿಜ್ಜಲ್ಲಿ ಇಡಬೇಡಿ ಇದನ್ನು ಆಲ್ಮೋಸ್ಟ್ ಕೆಳಗಡೆ ನೀರು ಹಾಕಿ ಒಂದು ಬಟ್ಟೆ ಸುತ್ತಿಟ್ಬಿಡಿ ಒನ್ ಡೇ ಬರುತ್ತೆ ಔಟ್ಸೈಡ್ ಆದರೆ ಎಲ್ಲರೂ ನಿಮ್ಮ ನಿಮ್ಮ ಮನೇಲಿ ಹೇಗೆ ಆಚರಿಸ್ತೀರಾ ಒಂದು ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ ನಮ್ಮ ಮನೇಲಿ ಹೀಗೆ ಮಾಡೋದು ಎವ್ರಿ ಇಯರು ಇದು ಜಾಜಿಕಾಯಿ ಅಂತ ಇಷ್ಟು ಮಾತ್ರ ಇಷ್ಟೇ ಹಾಕೋಬೇಕು ನೋಡಿ ಇದನ್ನು ಇದು ಫ್ಲೇವರ್ ಚೆನ್ನಾಗಿರುತ್ತೆ ಇದಕ್ಕೆ ನೋಡಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ ನಾನು ಈ ಪುಡಿನ ಎತ್ತಿಟ್ಕೊಬಿಡಿ ನಿಮಗೆ ಹಾಲಲ್ಲಿ ಚಪಾತಿ ಆ ಮಕ್ಕಳಿಗೆ ನಮಗೆ ಯಾರು ಬೇಕಾದರೂ ಕುಡಿಬೋದು ಇದನ್ನು ನೋಡಿ ನಾನು ಮಾಡೋ ಮೆಥಡ್ ತೋರಿಸ್ತಾ ಇದ್ದೀನಿ ಈಸಿ ಇದೆ ಎಲ್ಲ ಪೌಡರ್ನ ಹಾಕಿಬಿಡಿ ಇಲ್ಲಿ ಫಸ್ಟು ನಾನು ಬೇವಿನ ದಳ ಹಾಕಿದೆ ಫಸ್ಟು ಆಮೇಲೆ ಕೊಬ್ಬರಿಗೆ ಆಮೇಲೆ ನೋಡಿ ಡ್ರೈ ಫ್ರೂಟ್ಸ್ ಪೌಡ್ರ್ ಇದು ಉತ್ತತ್ತಿ ಈ ಥರ ತಂಪಿರೋದು ಜಾಸ್ತಿ ಹಾಕ್ಕೊಳ್ಳಿ ನಮ್ಮ ಮನೇಲೆಲ್ಲ ಜಾಸ್ತಿ ಮಾಡ್ತಾರೆ ಯಾಕಂದರೆ ಎಲ್ಲರಿಗೂ ಕೊಡ್ತಾರೆ ಒಬ್ಬರು ಮನೆಯವರು ಒಬ್ಬರಿಗೆ ಒಬ್ಬರು ಮನೆ ಇದೇ ಆಗ್ಬಿಡುತ್ತೆ ಮಧ್ಯಾಹ್ನತನ ಬಿಸಿಲು ಅಷ್ಟಿದ್ರೂ ಅಷ್ಟು ಖುಷಿಯಿಂದ ಎಲ್ಲರೂ ಮಾಡಿ ಕೊಡೋದು ಒಂಥರ ಚೆನ್ನಾಗಿರುತ್ತೆ ಅದು ಸೊ ಈ ಥರ ನೀವು ಎಲ್ಲ ನಾನು ಎಲ್ಲರಿಗೂ ಕೊಟ್ಟೆ ಇಲ್ಲಿ ನೀವು ಎಲ್ಲರಿಗೂ ಕೊಟ್ಟು ತಿನ್ನಿ ಬೇವು ಬೆಲ್ಲ ಸಂಕ್ರಾಂತಿ ಸ್ಪೆಷಲಿ ಎಲ್ಲರ ಮನೆಗೆ ಕೊಡೋದು ಸೊ ಉಳ್ಕಿದ ಹಬ್ಬ ಆದರೆ ನಾವೇ ತಿಂತೀವಿ ಕೆಲವೊಂದು ಹಬ್ಬಗಳು ಬೇರೆಯವರಿಗೆಲ್ಲ ಕೊಡೋದು ಅವ್ರ ಮನೆಗೆ ಹೋಗೋದು ಈ ಥರ ಇರುತ್ತೆ ನೋಡಿ ಬೆಲ್ಲ ನೀರು ಎಷ್ಟು ಬೇಕೋ ಅಷ್ಟೇ ಸ್ವೀಟ್ ಹಾಕ್ಕೊಳ್ಳಿ ಯಾಕಂದರೆ ನಾನು ಆಲ್ರೆಡಿ ಇದು ಹಾಕಿದ್ದೀನಿ ಕಲ್ಸಕ್ಕರೆ ಮತ್ತು ಖರ್ಜೂರ ಸಿಂಪಲ್ ಮೆಥಡು ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡ್ಕೊಳ್ಳೋದು ಕೊಬ್ಬರಿ ಪುಟಾಣಿ ಹುಣ್ಸೆಹಣ್ಣು ಇದೆ ಎಕ್ಸ್ಟ್ರಾ ಅಷ್ಟೇ ನಿಮ್ಮಿಷ್ಟ ಏನು ಬೇಕಾದರೂ ಇಲ್ಲಿ ಇದು ಬೇಡ ಅಂದರೆ ಬಿಟ್ಬಿಡಿ ಹುಣಸೆಹಣ್ಣು ಬೇಡ ಅಂದರೆ ಮಾವಿನಕಾಯಿ ತೊಗೊಳ್ಳಿ ನಾನು ಸ್ವಲ್ಪ ಹಣ್ಣಾಗಿತ್ತು ಫ್ರೂಟ್ಸ್ ತೊಗೊಳ್ಳಿ ಗ್ರೇಪ್ಸ್ ಮತ್ತು ಆ್ಯಪಲ್ ಬನಾನಾ ಮಕ್ಸ್ ಮಲನ ಇಷ್ಟು ತೊಗೊಂಡಿದ್ದೀನಿ ನಾನು ನಿಮ್ಗೆ ಯಾವ್ದು ಇಷ್ಟ ಅದು ಹಾಕ್ಕೊಳ್ಳಿ ಬಟ್ ಕಲರ್ ಚೇಂಜ್ ಆಗದಿರೋದು ಹುಳಿ ಇರಬಾರ್ದು ಟೇಸ್ಟ್ ನೋಡಿ ಚೇಂಜ್ ಹುಳಿ ಏನಾದರೂ ಇದ್ದರೆ ತೆಗ್ದುಬಿಡಿ ಎಲ್ಲ ತಿಂದು ಹಾಕಿ ಟೇಸ್ಟ್ ನೋಡಿ ದೇವರಿಗೆ ಫಸ್ಟು ಟೇಸ್ಟ್ ನೋಡೋ ಮೊದಲು ಎತ್ತಿಟ್ಕೊಂಬಿಡಿ ಎಲ್ಲನೂ ಯಾಕಂದರೆ ನಾವು ಯುಗಾದಿ ದಿವಸ ಆತು ಯುಗಾದಿ ಅಷ್ಟೇ ಅಲ್ಲ ಯಾವುದೇ ಹಬ್ಬ ಆದರೂ ನಾನು ಈ ಥರ ಫಸ್ಟ್ ಒಂದು ಬೌಲಲ್ಲೇ ತಿಟ್ಕೊಂಡ್ಬಿಡ್ತೀನಿ ಯಾಕಂದರೆ ರುಚಿ ನೋಡದೆ ಮಾಡೋಕ್ಕೆ ನನಗೂ ಬರಲ್ಲ ಇದು ದೊಡ್ಡ ದೊಡ್ಡ ಅಡಿಗೆ ಅಲ್ವಾ ಸೊ ನನಗೂ ಅಷ್ಟೊಂದು ಕಂಫರ್ಟ್ ಅನಿಸಲ್ಲ ಫಸ್ಟ್ ದೇವ್ರಿಗೆ ನೈವೇದ್ಯ ತಗೊಂಬಿಡಿ ಆಮೇಲೆ ಮಕ್ಕಳಿಗೆ ಈ ಥರ ಹಾಕ್ಕೊಡಿ ಎಲ್ಲ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡಿ ಹಾಕಿ ಕುಡಿಯುವಾಗ ಹಾಕ್ಕೊಳ್ಳಿ ಫ್ರೂಟ್ಸು ಇಲ್ಲ ಅಂದರೆ ಅದು ಹಣ್ಣು ಒಂಥರ ಸ್ಮೆಲ್ ಬಂದುಬಿಡುತ್ತೆ ನೋಡಿ ಮಕ್ಕಳು ಇಷ್ಟು ಇಷ್ಟಪಟ್ಟು ಕುಡಿತಾರೆ ಎಲ್ಲರೂ ಕುಡಿತಾರೆ ಊಟನೇ ಬೇಕಾಗಲ್ಲ ಇವಾಗ ಅಷ್ಟು ಎನರ್ಜಿ ಇರುತ್ತೆ ಇದು ಒಂದು ಸರಿ ಟ್ರೈ ಮಾಡ್ಕೊಳ್ಳಿ ಯಾರ್ಯಾರು ಮೊದಲು ವೀಕ್ಷಿಸ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ